ಇದೆ ಹಳ್ಳಿ ಹಳ್ಳಿಯಿಂದ ಒಂದು ಮುನ್ನೂರು ಅಡಿ ಎಷ್ಟು ಅಂತರ ಆಗುತ್ತೆ ಹಳ್ಳಿಗೆ ಅಟಾಚ ಆದಂಗೆ ಟೆಡ್ ಇದು ಅಂದರೆ ಹಳ್ಳಿ ಹಿಂಭಾಗಕ್ಕೆ ಟೆಡ್ ಹ್ಯಾಂಡಿಂದ ಒಂದು ಮುನ್ನೂರು ಮುನ್ನೂರು ನಾನ್ನೂರು ಅಡಿ ಎಷ್ಟು ಅಂತರ ಆಗುತ್ತೆ ಸೊ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಲ್ಯಾಂಡು ಇದು ಒಂದು ಫ್ಲಾಟ್ ಆಗಿದೆ ಕಬಿನಿ ಏನು ಒಂದು ಆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಸ್ತಿ ಇದು ಇದು ಸಂಪೂರ್ಣ ಬೌಂಡ್ರಿ ಬಂದು ಎರಡೂವರೆ ಎಕರೆ ಎರಡೂವರೆ ಎಕರೆನಲ್ಲಿ ಒಂದು ಒಂದು ಎಕರೆ ಅಷ್ಟು ಇಟ್ಕೊತಾರೆ ಇನ್ನೊಂದು ವರ್ಷ ಎರಡು ವರ್ಷ ಆದಮೇಲೆ ಅದು ಆಗುತ್ತೆ ಈಗಿನ ಮಟ್ಟಿಗೆ ಒಂದೂವರೆ ಎಕರೆ ಆಗುತ್ತೆ ಅಷ್ಟೆ ಲ್ಯಾಂಡ್ ಅಂತೂ ಒಂದು ಸಮತಟ್ಟವಾಗಿದೆ ಲ್ಯಾಂಡ್ ಒಳಗಡೆ ಏನು ಕ್ಲೀನ್ ಮಾಡಬೇಕಾಗಿಲ್ಲ ಇನ್ನೊಂದು ಏನಂದರೆ ಈ ಲ್ಯಾಂಡಿನ ಹಿಂಭಾಗಕ್ಕೆ ಇದಿದೆ ನೋಡಿ ಏನು ಆ ಹುಲ್ಲೆಲ್ಲ ಹುಟ್ಕೊಂಡಿದೆಯಲ್ಲ ಅದ್ರ ಪಕ್ಕಕ್ಕೂ ಒಂದು ಇದೇ ಥರ ರಸ್ತೆ ಇದೆ ಅಂದರೆ ಅದು ಇಷ್ಟು ಅಚ್ಚುಕಟ್ಟಿಲ್ಲ ಬಟ್ ರಸ್ತೆ ಆ ಕಡೆಯಿಂದಲೂ ಇದೆ ಎರಡು ಕಡೆಯಿಂದ ರಸ್ತೆ ಇದೆ ಆ ರಸ್ತೆ ಮತ್ತು ಈ ರಸ್ತೆ ಎರಡೂ ಕೂಡ ಉತ್ತರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ಸೊ ಈ ಲ್ಯಾಂಡ್ ಬಂದು ಈಸ್ಟ್ ವೆಸ್ಟ್ ಇದೆ ನಾನು ಕಳೆದ ಒಂದು ಒಂದು ನಾಲ್ಕು ದಿನಗಳಿಂದ ಅಪ್ ಅಪ್ಡೇಟ್ ಮಾಡಿದ್ದೆ ನಿಮಗೆ ಅದು ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಅಂತಿತ್ತು ಸೊ ಹಾಗಾಗಿ ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪ್ರೈಸಲ್ಲೂ ವ್ಯತ್ಯಾಸ ಇತ್ತು ಜೊತೆಗೆ ಲ್ಯಾಂಡು ಕೂಡ ವ್ಯತ್ಯಾಸ ಹೇಳಿದ್ದೆ ಹೀಗಾಗಿ ಅದನ್ನು ಡಿಲೀಟ್ ಮಾಡಿ ಮತ್ತೆ ಏನಿದೆಯೋ ವಾಸ್ತವ ಅದನ್ನು ಹೇಳವ ಅಂತೇಳಿ ಈ ನಾನು ಆಗಲೇ ಹೇಳಿದಂಗೆ ಎರಡೂವರೆ ಎಕರೆ ಬೌಂಡ್ರಿ ಇದು ಎರಡೂವರೆ ಎಕ್ರೆಯಲ್ಲಿ ಒಂದೂವರೆ ಎಕರೆ ಮಾತ್ರ ಇವಾಗ ಆಗುತ್ತೆ ಇನ್ನೊಂದು ಎಕರೆ ಅವರೇ ಈಗಿನ ಮಟ್ಟಕ್ಕೆ ಒಬ್ಬರು ಹೆಣ್ಣು ಮಗಳಿದ್ದಾಳೆ ಅವ್ರಿಗೆ ಇಟ್ಕೊಳ್ತಾರೆ ಇನ್ನೊಂದು ವರ್ಷ ಎರಡು ವರ್ಷ ಆದಮೇಲೆ ಅದು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಹೀಗೆ ಹೋದರೆ ನೋಡಿ ಇದೇ ರಸ್ತೆ ಹೀಗೆ ಹೋದರೆ ಇನ್ನುಳಿದ ಈ ಒಂದು ಗ್ರಾಮದ ರೈತರ ಆಸ್ತಿಗಳಿಗೆ ಹೋಗುತ್ತೆ ಜೊತೆಗೆ ಆ ಕಡೆಯಿಂದನೂ ಎಂಟ್ರೆನ್ಸ್ ಆಗ್ಬೋದು ಆದರೆ ಈ ಇದು ಅಂದರೆ ಇಲ್ಲಿಗೆ ಇಲ್ಲಿಗೆ ರಸ್ತೆ ಎರಡು ಮೂರು ಕಡೆಯಿಂದ ರಸ್ತೆ ಇದೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಈ ಹಳ್ಳಿ ಅಂತ ಅಂದಮೇಲೆ ಹಳ್ಳಿ ವಾತಾವರಣಕ್ಕೆ ಸಂಬಂಧಪಟ್ಟಂಥ ವಿಚಾರನೂ ನಾನು ಹೇಳಬೇಕು ಈ ಒಂದು ರಸ್ತೆ ಎಂಟ್ರೆನ್ಸ್ ಏನಿದೆಯೋ ಎಂಟ್ರೆನ್ಸ್ನಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಏಸ್ಗೆ ಮತ್ತು ಈ ಹಿಂಭಾಗದ ರಸ್ತೆ ಇದೆಯಲ್ಲ ಅಲ್ಲೂ ಕೂಡ ಅಷ್ಟೇ ಆ ಒಂದು ಹರಳಿ ಮರ ಇದೆ ನೋಡಿ ಹರಳಿ ಮರ ಆದಮೇಲೆ ಅಲ್ಲಿಂದ ಅಲ್ಲಿಂದ ಎಡಕ್ಕೆ ಬಂದರೆ ಅಲ್ಲೂ ಒಂದು ಸ್ವಲ್ಪ ಏಸ್ಗೆ ಅದಾದಮೇಲೆ ಏನೂ ಇಲ್ಲ ಬಟ್ ರಸ್ತೆ ಅಂತೂ ಇದೆ ಇಲ್ಲಿ ನಮಗೆ ಓಡಾಡೋಕ್ಕೆ ಅನನುಕೂಲ ಅಂತ ಅನ್ನೋದು ಕಾಲುವೆ ಏರಿಯಿಂದ ಬಂದು ನೋಡಿ ಈಗ ಬಂದರೆ ಏನು ಏನು ಪ್ರಾಬ್ಲಮ್ ಇಲ್ಲ ಈ ಕಡೆಯಿಂದ ಯಾವುದೇ ಥರವಾದ ಏಸಿಗೆ ಇಲ್ಲ ಅಂದರೆ ಈ ಅಂದರೆ ಇಲ್ಲೆಲ್ಲ ಮಾಮೂಲಿ ಹಳ್ಳಿಗಳಲ್ಲಿ ಇದನ್ನು ನಾನು ಹೇಳೋದು ಅಕಸ್ಮಾತ್ ತಗೊಂಡು ಬೇರೆಯವರು ಏನಾರು ಮನೆಗೆ ಮಾಡಿದಾಗ ಕಂಟ್ರೋಲ್ ಆದರೂ ಆಗಬಹುದು ಅದನ್ನು ನಾನು ಹೇಳಕ್ಕೆ ಬರಲ್ಲ ಯಾಕಂದರೆ ಈಗ ಅಲ್ಲಿ ನಾನು ಪ್ರೆಸೆಂಟ್ ವಾಸ್ತವ ಏನಿದೆಯೋ ಅದನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ ಹಳ್ಳಿ ಅಂದರೆ ಇದು ಇದೊಂದು ಇದು ಈ ಒಂದು ಊರು ಅಂತೇನಲ್ಲ ಯಾವುದೇ ಊರಿಗೋದ್ರೂ ಹಳ್ಳಿಗೆ ಅಕ್ಕಪಕ್ಕ ಇರತಕ್ಕಂಥದ್ದು ಎಲ್ಲ ಸ್ವಲ್ಪ ಇದಾಗಿರ್ತದೆ ಈ ಕಬ್ಬಿನಿ ವಾಟ್ರ್ ಪಂಪ್ ಪಂಪ್ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ನೋಡಿ ಕಬ್ಬೆಲ್ಲ ಹಾಕೊಂಡಿದ್ದಾರೆ ಅವರು ಇದೇ ಊರಿನವರು ನೋಡಿ ಬಾಳೆ ಹಾಕ್ಕೊಂಡಿದ್ದಾರೆ ಅಲ್ಲಿ ಅದು ಇದೇ ಊರಿನವರು ಸೊ ಇದು ಕಬ್ನಿ ವಾಟ್ರಿಗೆ ಒಂದು ಕ್ರಾಪ್ ಆಗುತ್ತೆ ಇನ್ನು ಅದರ್ಸ್ ಎಲ್ಲ ಏನು ಪಂಪ್ ಸೆಟ್ ಮಾಡಿದೆ ಹಂಗೆ ಇಟ್ಕೊಂಡಿರ್ತಕ್ಕಂಥವರೆಲ್ಲ ಇದೆಲ್ಲ ಆಪೋಸಿಟ್ ಲ್ಯಾಂಡು ನೋಡಿ ಅದರ್ಸ್ ಎಲ್ಲ ಮಾಮೂಲಿ ಕಬಿನಿ ವಾಟ್ರಿಗೆ ಒಂದು ಕ್ರಾಪ್ ಮಾಡ್ಕಂತಾರೆ ಅದಾದ ಮೇಲೆ ಮಳೆ ಇದಕ್ಕೆ ಉದ್ದು ಹಸಿರು ಅಲ್ಸಂದೆ ಈ ಥರ ಎಲ್ಲ ಹಾಕ್ತಾರೆ ಈ ಸಾರಿ ಇನ್ ಟೈಮ್ಗೆ ಮಳೆ ಆಗಲಿಲ್ಲ ಹಾಗಾಗಿ ಆಲ್ಮೋಸ್ಟ್ ಯಾರೂ ಹಾಕಿಲ್ಲ ಇದು ಇದ್ದ ಇದು ನೀರು ಬಂದ ತಕ್ಷಣ ನೀರಾಗುತ್ತೆ ನೀರದೇನು ಪ್ರಾಬ್ಲಮ್ ಇಲ್ಲ ಸೀನರ್ಸಿಪುರದಿಂದ ಈ ಲ್ಯಾಂಡ್ಗೆ ಒಂದು ಹ್ಞೂ ನಾಲ್ಕು ಕಿಲೋಮೀಟರ್ ಅಷ್ಟಾಗುತ್ತೆ ಸರ್ ನಮಸ್ತೆ ಸರ್ ಹೇಳಿ ಹಾಂ 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 ಇವತ್ತು ಎಷ್ಟು ಗಂಟೆಗೆ ಬರ್ತೀರಾ ಬನ್ನಿ ಒಂದು ಹತ್ತು ಗಂಟೆ ಮೇಲೆ ಹಾಂ ಹಂಗೆ ಹಂಗಿದ್ರೆ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಸರಿ ಆಯಿತು ಆಯಿತು ಹೊರಟು ಬನ್ನಿ ಓಕೆ ಓಕೆ ಹಾಂ ಈ ಥರ ಇದೆ ಲ್ಯಾಂಡ್ ಅಂತೂ ಚ ಫಸ್ಟ್ ಆಗಿದೆ ರೆಕಾರ್ಡ್ ಚೆನ್ನಾಗಿದೆ ಏನು 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 ಪ್ರಾಬ್ಲಮ್ ಏನಿಲ್ಲ ಹಳ್ಳಿಗೆ ಭಾಳ ಹತ್ತಿರ ಇರುತ್ತೆ ಇದಕ್ಕೆ ಹೀನರ್ಸಿಬ್ಗೂ ಭಾಳ ಹತ್ತಿರ ಇದೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸರ್